ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತ. ಮೊದಲಿಗೆ ಹೆಡ್ಲೈನ್ಸ್. ಹರಿಯಾಣ ಹಾಗೂ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮತದಾನ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭ. ಬಾಲಿವುಡ್ ಸ್ಟಾರ್ಗಳು, ಕ್ರಿಕೆಟರ್ಸ್ ಹಾಗೂ ರಾಜಕಾರಣಿಗಳು ಕೂಡ ವೋಟ್ ಮಾಡಿದ್ದಾರೆ. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಎಡಬಿಡದೆ 2 ದಿನಗಳಿಂದ ಸುರಿದ ಮಳೆ, ಎಲ್ಲ ಹಳ್ಳ ಕೊಳ್ಳಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ರೈತರ ಹೊಲ ಗದ್ದೆಗಳಲ್ಲಿ ನುಗ್ಗಿದ ನೀರು, ಕೊಚ್ಚಿ ಹೋದ ರೈತನ ಬೆಳೆ. ಮಳೆಯಿಂದ ಹಾನಿಯಾದ ಗ್ರಾಮಗಳಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬವಸಿ ಆಡೆ ಬೇಡೆಹಾಳ ಗ್ರಾಮಕ್ಕೆ ಸಚಿವೆ ವೀಕ್ಷಣೆ. ಆದಷ್ಟು ಬೇಗ ಸೂಕ್ತವಾದ ಪರಿಹಾರವನ್ನ ನೀಡುವಂತೆ ಭರವಸೆ. ಈಗ ವಾರ್ತೆಗಳ ವಿವರ. ಹರಿಯಾಣ ಹಾಗೂ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಮತದಾನ ನಡೆಯುತ್ತಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿದ್ದು, ಜನರು ಪೋಲಿಂಗ್ ಬೂತ್ಗಳಿಗೆ ಬಂದು ತಮ್ಮ ಮತ ಹಕ್ಕು ಚಲಾಯಿಸುತ್ತಿದ್ದಾರೆ. ಬಾಲಿವುಡ್ ಸ್ಟಾರ್ಗಳು, ಕ್ರಿಕೆಟರ್ಸ್ ಹಾಗೂ ರಾಜಕಾರಣಿಗಳು ಕೂಡ ವೋಟ್ ಮಾಡುತ್ತಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕುಟುಂಬ ಸಮೇತರಾಗಿ ಬಂದು ಬಾಂದ್ರದಲ್ಲಿ ಮತ ಚಲಾಯಿಸಿದರು. ನಟಿ ಮಾಧುರಿ ದೀಕ್ಷಿತ್ ಕೂಡ ಬಾಂದ್ರದಲ್ಲಿ ವೋಟ್ ಮಾಡಿದರು. ರಿತೇಶ್ ದೇಶ್ಮುಖ್ ಹಾಗೂ ಜನಿಲಿಯಾ ದಂಪತಿ ಕೂಡ ತಮ್ಮ ಹಕ್ಕು ಚಲಾಯಿಸಿದರು. ಅಂದಹಾಗೆ ರಿತೇಶ್ ಸಹೋದರರಾದ ಅಮಿತ್ ದೇಶ್ಮುಖ್ ಹಾಗೂ ಧೀರಜ್ ದೇಶ್ಮುಖ್ ಲಾತೂರ್ ಹಾಗೂ ಲಾತೂರ್ ಗ್ರಾಮಾಂತರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದಾರೆ. ಮಾಜಿ ಟೆನ್ನಿಸ್ ಆಟಗಾರ ಮಹೇಶ್ ಭೂಪತಿ ಹಾಗೂ ಅವರ ಪತ್ನಿ ನಟಿ ಲಾರದತ್ತ ಕೂಡ ಬಾಂದ್ರದ ಪೋಲಿಂಗ್ ಬೂತ್ಗೆ ಬಂದು ವೋಟ್ ಮಾಡಿದರು. ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನಾಗ್ಪುರದಲ್ಲಿ ಕುಟುಂಬ ಸಮೇತರಾಗಿ ತೆರಳಿ ಮತ ಚಲಾಯಿಸಿದರು. ಸಚಿವ ಪಿಯೂಷ್ ಗೋಯಲ್ ಮುಂಬೈನಲ್ಲಿ ಮತದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಬಿಜೆಪಿ ಶಿವಸೇನೆ ಮೈತ್ರಿ ಸುಮಾರು 225 ಸೀಟ್ಗಳನ್ನು ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ನಾಗ್ಪುರ್ ಕೇಂದ್ರ ಕ್ಷೇತ್ರದಲ್ಲಿ ಮತ ಚಲಾಯಿಸಿದರು. ಎನ್ಸಿಪಿ ಮುಖಂಡ ಪ್ರಫುಲ್ ಪಟೇಲ್ ಪತ್ನಿ ಜೊತೆಗೆ ಬಂದು ಗೋಂಡಿಯ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಮಾಡಿದರು. ಸಿಎಂ ದೇವೇಂದ್ರ ಫಡ್ನವೀಸ್ ದಂಪತಿ ನಾಗ್ಪುರ್ನಲ್ಲಿ, ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ದಂಪತಿ ಮಗ ಆದಿತ್ಯ ಹಾಗೂ ತೇಜಸ್ ಠಾಕ್ರೆ ಬಾಂದ್ರದಲ್ಲಿ ಮತ ಚಲಾಯಿಸಿದರು. ಆದಿತ್ಯ ಠಾಕ್ರೆ ವರ್ಲಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. सभी को अपील करूंगा कि सब लोग आएं और भारी तादाद में वोटिंग हो. हर आदमी जो है महाराष्ट्र का वो अपना मतदान करे और इस प्रोसेस में हिस्सा ले. ಕಲಬುರ್ಗಿ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 2019-20 ಅಕಾಡೆಮಿಯಲ್ಲಿ ಎನ್ಎಸ್ಪಿಯಲ್ಲಿ 700 ಶಾಲೆಗಳು ಮತ್ತು ಕಾಲೇಜುಗಳನ್ನು ನೋಂದಾಯಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮುನಾವರ್ ದೌಲಾ ಅವರು ತಿಳಿಸಿದ್ದಾರೆ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನದಲ್ಲಿ 2019-20 ಅಕಾಡೆಮಿಗಾಗಿ 700 ಶಾಲೆಗಳು ಮತ್ತು ಕಾಲೇಜುಗಳು ಎನ್ಎಸ್ಪಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಮತ್ತು 2450 ಕೆವೈಸಿ ಅಪ್ಡೇಟ್ ಅನ್ನು ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಶಾಲೆಗಳ ಎಚ್ಎಂಗಳು ನವೀಕರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಕೆವೈಸಿಯಲ್ಲಿ ವಿದ್ಯಾರ್ಥಿಗೆ ಸಿಗಬೇಕಾದ ವಿದ್ಯಾರ್ಥಿ ವೇತನವನ್ನ ಅನ್ವಯಿಸುವುದಿಲ್ಲ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ನಲ್ಲಿ ಶಾಲೆ ಅಥವಾ ಕಾಲೇಜಿನ ನೋಂದಾಯಿಸಲು ಕೆವೈಎಸ್ನಲ್ಲಿ ನವೀಕರಿಸಬೇಕು. ನವೀಕರಿಸಲು ಹತ್ತಿರದ ತಾಲೂಕು ಅಲ್ಪಸಂಖ್ಯಾತರ ಕಚೇರಿ ಅಥವಾ ಜಿಲ್ಲಾ ಕಚೇರಿಗೆ ಭೇಟಿ ಕಡ್ಡಾಯವಾಗಿ ಎನ್ಎಸ್ಪಿ ಮತ್ತು ಕೆವೈಸಿಯಲ್ಲಿ ಶಾಲಾ ಕಾಲೇಜುಗಳನ್ನು ನೋಂದಾಯಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುನಾವರ್ ದೌಲಾ ಅವರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. 2019-20 ಸಾಲಿನ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ 700 ಶಾಲೆಗಳು ಮತ್ತು ಕಾಲೇಜುಗಳು ನೋಂದಣಿಗಾಗಿ ಬಾಕಿ ಇರುತ್ತವೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಇದಕ್ಕೆ KYC ಅಪ್ಡೇಟ್ ಮಾಡಬೇಕಾಗಿರುತ್ತದೆ. KYC ಮತ್ತು INO ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸಂಬಂಧಪಟ್ಟ ಕಾಲೇಜ್ ಪ್ರಿನ್ಸಿಪಾಲ್ಗೂ, ಸಂಬಂಧಪಟ್ಟ ಶಾಲೆ HMಗಳು
ಅವರು ಅಪ್ಡೇಟ್ ಮಾಡಬೇಕು ಕಡ್ಡಾಯವಾಗಿ. ಕೊನೆ ದಿನಾಂಕ 30ನೇ ತಾರೀಕು, ಈ ತಿಂಗಳದ 30ನೇ ತಾರೀಕು ಇರುತ್ತದೆ. ಅದಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತಾಲೂಕುಗಳು ಆಯಾ ತಾಲೂಕುಗಳಲ್ಲಿ ತಾಲೂಕು ವಿಸ್ತರಣೆ ಅಧಿಕಾರಿಗಳು ಮತ್ತು MIC ಕೇಂದ್ರಗಳು ಇರುತ್ತದೆ, ಅದರಲ್ಲಿ ಹೋಗಿ ನೋಂದಣಿ ಮಾಡಬೇಕಂದ್ರೆ ಎಲ್ಲರಿಗೆ ನಾನು ನನ್ನ ಪರವಾಗಿ ವಿನಂತಿ ಮಾಡಿಸ್ಕೊಡ್ತೇನೆ. ಧನ್ಯವಾದಗಳು. ಕರ್ತವ್ಯದ ಪಾಲನೆಯಲ್ಲಿ ಪ್ರಾಣ ಸಮರ್ಪಿಸಿದ ಪೊಲೀಸರ ಸ್ಮರಣೆಗಾಗಿ ಕಲಬುರಗಿ ಪೊಲೀಸ್ ಮೈದಾನದಲ್ಲಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಆಚರಿಸಲಾಯಿತು. ಕಲಬುರಗಿ ನಗರದ DR ಮೈದಾನದಲ್ಲಿ ಪೊಲೀಸ್ ಮಹಾನಿರೀಕ್ಷಕರು ಈಶಾನ್ಯ ವಲಯ ಕಲಬುರಗಿಯ ಮನೀಷ್ ಕರ್ಬಿಕತ್ತರ್, ಪ್ರಾದೇಶಿಕ ಆಯುಕ್ತರು ಸುಬೋಧ್ ಯಾದವ್, ಕಲಬುರಗಿ ಸಿಟಿ ಪೊಲೀಸ್ ಆಯುಕ್ತರು NM ನಾಗರಾಜ್, ಕಲಬುರಗಿ ಜಿಲ್ಲಾಧಿಕಾರಿ ಬಿ ಶರತ್, ಕಲಬುರಗಿ ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ರಾಜಾಪಿ ಪೊಲೀಸ್ ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು. ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಎಡಬಿಡದೆ 2 ದಿನಗಳಿಂದ ಸುರಿಯುತ್ತಿದ್ದ ಮಳೆಗೆ ಎಲ್ಲ ಹಳ್ಳಕೊಳ್ಳಗಳು ಅಪಾಯ ಮಟ್ಟ ಮಿತಿ ಮೀರಿ ಹರಿಯುತ್ತಿವೆ. ಇವತ್ತು ಪರಮಾನಂದವಾಡಿ ಗ್ರಾಮದಲ್ಲಿ ಸಂತೆ ಇರುವುದರಿಂದ ಸಂತೆಗೆ ಬರುವ ಪಾದಚಾರಿಗಳು ಹಾಗೂ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ರೈತರ ಹೊಲ ಗದ್ದೆಗಳಲ್ಲಿ ನೀರು ನುಗ್ಗಿ ನೀರಿನಲ್ಲಿ ಕೊಚ್ಚಿ ಹೋದ ರೈತನ ಬೆಳೆ. ಹೌದು ವೀಕ್ಷಕರೇ, ಬೇಸಿಗೆಯಲ್ಲಿ ಬರಗಾಲದಿಂದ ತತ್ತರಿಸಿದ ರೈತ ಹೇಗಾದ್ರೂ ಮಾಡಿ ನಾನು ಬೆಳೆದ ಬೆಳೆಯನ್ನು ಉಳಿಸಿಕೊಳ್ಬೇಕು ಎಂದುಕೊಂಡು ನೀರು ಇಲ್ಲದಿದ್ದರು ಹೊಲ ಗದ್ದೆಗಳಲ್ಲಿ ಬಾವಿ ಬೋರ್ವೆಲ್ಗಳನ್ನ ಕೊರೆಸಿ ಸ್ವಲ್ಪ ಬಂದ ನೀರಿನಲ್ಲಿ ಬೆಳೆದ ಫಸಲನ್ನ ಜೀವಕ್ಕಿಂತ ಹೆಚ್ಚು ಕಾಪಾಡಿಕೊಂಡು ಬಂದಿದ್ದ. ಆದ್ರೆ ಆ ವಿಧಾತನ ಆಟ ಬಲ್ಲವರ್ಯಾರು, ಇನ್ನೇನು ಬೆಳೆದ ಬೆಳೆ ಕೈಗೆ ಬಂತು ಎಂದುಕೊಂಡಿದ್ದ ರೈತ ಮತ್ತೆ ದಿಢೀರ್ನೇ ರಾತ್ರೋ ರಾತ್ರಿ ಕೃಷ್ಣಯ್ಯ ರುದ್ರ ನರ್ತನಕ್ಕೆ ಇಡೀ ಜೀವನ ಪರ್ಯಂತ ಕೂಡಿಟ್ಟ ದವಸ ಧಾನ್ಯ ಬಟ್ಟೆ ದಿನಬಳಕೆ ವಸ್ತುಗಳು ನೀರು ಪಾಲಾಗಿತ್ತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದ ಹಾಗೆ ರೈತ ಬೆಳೆದ ಬೆಳೆ ಕೃಷ್ಣಾ ನದಿಯ ಪ್ರವಾಹಕ್ಕೆ ರೈತನ ಜೀವನ ಕೊಚ್ಚಿಕೊಂಡು ಹೋಯಿತು. ರೈತ ಮತ್ತೆ ಪ್ರವಾಹದ ಭೀತಿ ಕಡಿಮೆ ಆದಂತೆ ತನ್ನ ಹೊಲ ಗದ್ದೆಗಳಲ್ಲಿ ತುಂಬಾ ಖುಷಿಯಿಂದ ಕಬ್ಬು ಅರಿಶಿನ ಗೋವಿನ ಜೋಳ ಮತ್ತು ದನಕರುಗಳಿಗೆ ಮೇವನ್ನು ಬಿತ್ತನೆ ಮಾಡಿದ್ದ. ಆದ್ರೆ ಮತ್ತೆ 2 ದಿನಗಳ ಕಾಲ ಎಡಬಿಡದೆ ಸುರಿದ ಧಾರಾಕಾರ ಮಳೆಗೆ ಗ್ರಾಮದ ಹಳ್ಳ ಕೊಳ್ಳ ಕೆರೆ ಕಟ್ಟೆಗಳ ಮತ್ತು ನದಿಗಳು ತುಂಬಿ ಹರಿದು ರೈತರ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಈಗ ತಾನೇ ನಾಟಿ ಮಾಡಿದ ಪೈರು ಮತ್ತೆ ನೀರು ಪಾಲಾಗಿ ಕೊಚ್ಚಿ ಹೋಗಿದೆ. ಮಳೆರಾಯನ್ನು ಕೊಟ್ಟ ಬರಗೆ ರೈತನ ಬೆಳೆ ಅಷ್ಟೇ ಅಲ್ಲ, ರೈತ ಕೂಡ ಕಮರಿ ಹೋಗಿದ್ದಾನೆ. ಶಶಿಧರ್ ಕೊಕ್ಕಟನೂರ್, ನ್ಯೂಸ್ ರಿಪೋರ್ಟ್, ರಾಯಬಾಗ. ಮಳೆ ಯಾವಿಂದ ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಈಗ 4 ದಿವಸದಿಂದ ಮಳೆ ಸತತ ಎಡಬಿಡದೆ ಬಿಡಾತೈತಿ. ಈಗ 2 ತಿಂಗಳಿಂದ ಪ್ರವಾಹ ಭೀತಿಯೊಳಗೆ ಎಲ್ಲ ಬೆಳೆ ಕಳ್ಕೊಂಡೆವು. ಬೇಸಿಗೆನ 2 ತಿಂಗಳು 3 ತಿಂಗಳು ನೀರು ಇಲ್ಲಾರ್ಗ ಕಳ್ಕೊಂಡೆವು. ಅದನ್ನ ಇದನ್ನು ಗೊತ್ತಿಗೆ ಕುಡಿದು ಬೋರ್ವೆಲ್ ಹಾಕಿ ಉಳಿಸ್ಕೊಂಡಿದ್ದು ಹೊಳೆ ಬಂದು ಕಳ್ಕೊಂಡೆವು. ಈಗ ಮತ್ತೆ 1 ತಿಂಗಳಿಂದ ಏನು ಬಿತ್ತನೆ ಮಾಡಿದ್ದೆವು ಅವತ್ತೂ ಈಗ 3 ದಿವಸ ಮಳೆ ಬಂದ ಈ ಹಳ್ಳ ಬಂದು ಒಂದು ಅರ್ಧ ಕೊಚ್ಕೊಂಡು ಅದು ಒಂದು ಅರ್ಧನ ಮಳೆ ಎತ್ತಾಗಿ ಬೆಳೆ ಹಾಳಾದು. ಪದೇ ಪದೇ ರೈತರ ಮೇಲೆ ಹೊಡೆತಾದ್ರೆ ಬದುಕುದು ಹೆಂಗೆ ರೈತರ? ಅದಕ್ಕೆ ಇದ್ರ ಬಗ್ಗೆ ಸರ್ಕಾರ ಏನು ಪರಿಹಾರ ಕೊಡಬೇಕು ಕೊಡಬೇಕು, ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಸರಿಯಾಗಿ ವಿತರಣೆ ಆಗುವಂಗೆ ನೋಡ್ಕೋಬೇಕು. ಮತ್ತು ಇನ್ನೂ 4 ದಿವಸ ಇದೇ ರೀತಿ ಮಳೆ ಅಂತ ಹೇಳಿದ್ರೆ ಮತ್ತು ಆ ಭೀತಿ ಒಳಗದ್ದೆವು.
ಇದ್ರ ಬಗ್ಗೆ ಸರ್ಕಾರ ನಮ್ಗೆ ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು. ನಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಕೋರೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಸತತವಾಗಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಮಳೆಯ ಆರ್ಭಟಕ್ಕೆ ಗ್ರಾಮಗಳು ಸಂಪೂರ್ಣ ಜಲಾವೃತಗೊಂಡಿವೆ. ಸತತವಾಗಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಮಳೆಯ ಪರಿಣಾಮವಾಗಿ ನದಿಗಳಲ್ಲಿನ ಹಳ್ಳಗಳಲ್ಲಿನ ನೀರು ಹಲವಾರು ಗ್ರಾಮದಲ್ಲಿ ಮನೆಗಳಲ್ಲಿ ಅಂಗಡಿಗಳಲ್ಲಿ ಹೊಲದಲ್ಲಿ ನೀರು ನುಗ್ಗಿ ಅಪಾರ ಪ್ರಮಾಣದ ಕಬ್ಬು ತಂಬಾಕು ಬೆಳೆಗಳು ಹಾನಿಯಾಗಿವೆ ಹಾಗೂ ಹಳ್ಳಗಳಲ್ಲಿ ಕಾರುಗಳು ದ್ವಿಚಕ್ರ ವಾಹನಗಳು ಹರಿದು ಹೋಗಿ ಭಾರಿ ಹಾನಿಯಾಗಿವೆ. ಅದಕ್ಕಾಗಿ ಸಚಿವರು ಅಧಿಕಾರಿಗಳು ಭೇಟಿ ನೀಡಿದಾಗ ಸಚಿವೆ ಶಶಿಕಲಾ ಜೊಲ್ಲೆ ಆದಷ್ಟು ಬೇಗನೆ ಸೂಕ್ತವಾದ ಪರಿಹಾರವನ್ನು ನೀಡುತ್ತೇವೆ ಎಂದು ಭರವಸೆ ನೀಡಿದ್ರು. ಸ್ಥಳಕ್ಕೆ ಆಯಾ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರು ರೈತರು ಉಪಸ್ಥಿತರಿದ್ದರು. ರಸ್ತೆಗಳು ಬಹಳಷ್ಟು ಕೊಚ್ಚಿಕೊಂಡು ಹೋಗಿದ್ದಾವೆ, ಕಟ್ಟಾಗಿದ್ದಾವೆ, ಬ್ರಿಡ್ಜ್ಗಳು ಕಟ್ಟಾಗಿದ್ದಾವೆ. ಈಗಾಗಲೇ ನಂದು ಪಡ್ಲ ಮತ್ತು ಸಿದ್ನಾಳ್ ಬ್ರಿಡ್ಜ್ ಅನ್ನು ಮಂಜೂರು ಮಾಡ್ಕೊಂಡಿದ್ದೀನಿ, ಅದು ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ. ಈ ರೋಡ್ಗಳು ಕೂಡ ಫ್ಲಡ್ ಡ್ಯಾಮೇಜಲ್ಲಿ ನಾವು ಹಾಕಿದ್ದೀವಿ, ಅದನ್ನು ಕೂಡ ಈಗ ನಾಳೆನೇ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ನಾಳೆ ಹೋಗಿ ಅವನ್ನೆಲ್ಲನೂ ಕೂಡ ನಾನು ಕೂಡ ಪ್ರಪೋಸಲ್ ಕೊಟ್ಟಿದ್ದೀನಿ, ಅದನ್ನು ಮಂಜೂರು ಮಾಡಿಕೊಂಡು ಮಾಡಿಸುವಂಥ. ಆಮೇಲೆ ಬೇಡಿಕೆಯ ಬಳಿನೂ ಒಂದು ಬ್ರಿಡ್ಜ್ ಕಟ್ಟಾಗಿದೆ, ಬೇಡಿಕೆಯ ಬಳಿ ಯಾಕಂದರೆ ಅದು PSA ಸೆಂಟರ್ ಎದುರುಗಡೆ ಒಂದು CD ವರ್ಕ್ ಇದೆ. ಆ CD ವರ್ಕು ಇಲ್ಲಿವರೆಗೂ ಏನು ಅನಾಹುತ ಆಗಿಲ್ಲ, ಯಾರ್ದು ಕೂಡ ಗಮನ ಆ ಕಡೆ ಹೋಗಿರಲಿಲ್ಲ. ಬಟ್ ನಿನ್ನೆ ಪರಿಸ್ಥಿತಿ ನೋಡಿದರೆ ಅದು ಹೈಟ್ ಮಾಡಿ ಅದನ್ನು ಬ್ರಿಡ್ಜ್ ಕಟ್ಟುವಂಥ ವ್ಯವಸ್ಥೆ ಆಗಬೇಕು. ಮತ್ತು ಬೇಡಿಕೆಯಿಂದ ಬೋಸ್ಗೆ ಹೋಗುವಂಥ ರೋಡು ಕಾರ್ನರಲ್ಲಿ ಕಟ್ಟಾಗಿರೋದ್ರಿಂದ ಅದು ಕೂಡ ನಿನ್ನೆ ನನ್ನ ಜೊತೆಲೇ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಅದು ಕೂಡ ಏನು ಮಾಡಬೇಕು, ಟೆಕ್ನಿಕಲ್ ಆಗಿ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಸರ್ವೆ ಮಾಡಿ ಎಸ್ಟಿಮೇಟ್ ಮಾಡಿಕೊಡೋಕೆ ಹೇಳಿದ್ದೀನಿ. 2 ದಿವಸದಲ್ಲಿ ಅವ್ರು ಮಾಡಿಕೊಡ್ತೀನಿ ಅಂದಿದ್ದಾರೆ, ಅದನ್ನು ಕೂಡ ಮಾಡಿಸುವಂಥ ವ್ಯವಸ್ಥೆ. ತಂಬಾಕು ಆಗಿದೆ, ತಂಬಾಕು ಜೊತೆಯಲ್ಲಿ ನಮ್ಮ ಕಬ್ಬನ್ನು ಕೂಡ ಭಾಳ ಹಾನಿಯಾಗಿದೆ. ಈ ಸರ್ತಿ ಈ ಮಹಾಪುರ ಬಂದಿರೋದ್ರಿಂದ ಮನೆ ಮಠನೂ ಕಳ್ಕೊಂಡಂಥ ಬಹಳಷ್ಟು ಸಂತ್ರಸ್ತರಿದ್ದಾರೆ, ಅದ್ರ ಜೊತೆಗೆ ಬೆಳೆ ಹಾನಿನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಅದನ್ನೆಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಕಾಂಗ್ರೆಸ್ನಿಂದ ಹೊರಗೆ ಬಂದರೂ ಅಚ್ಚರಿ ಇಲ್ಲ ಎಂದು CM ರಾಜಕೀಯ ಕಾರ್ಯದರ್ಶಿ MP ರೇಣುಕಾಚಾರ್ಯ ಹೇಳಿದರು. ಹೊನ್ನಾಳಿ ತಾಲೂಕಿನ ಹಿರೇಗೋಣಗೇರೆ ಗ್ರಾಮದಲ್ಲಿ ಮಾತನಾಡಿದ ಅವರು, ಕಾಡಿ ಬೇಡಿ ವಿಪಕ್ಷ ಅಧ್ಯಕ್ಷ ಸ್ಥಾನ ಪಡೆದವರು ಸಿದ್ದರಾಮಯ್ಯ, BJP ರಾಜ್ಯಾಧ್ಯಕ್ಷರ ಬಗ್ಗೆ ಗೋಲಿ ಆಡುವವರು ಅಂತ ಹೇಳಿಕೆ ಸರಿಯಲ್ಲ, ಸಿದ್ದರಾಮಯ್ಯ ಕಾಂಗ್ರೆಸ್ ತೊರೆದರೂ ತೊರೆಯಬಹುದು ಎಂದರು. ಅಲ್ಲದೆ ಸಾವರ್ಕರ್ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ವಿರೋಧಿಸಿದ ಅವರು, ನಿಮ್ಮಂತೆ ಮತಾಂಧ ಟಿಪ್ಪು ಜಯಂತಿ ನಾವು ಮಾಡಲ್ಲ ಎಂದರು. ನೋಡಿ, ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರಿಗೆ ಭ್ರಮೆಯಲ್ಲಿದ್ದಾರೆ, ಅವರು ಒಂದು ರೀತಿ ಭ್ರಮೆನಿರಸನಾಗಿದೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, 12 ತಿಂಗಳು ಸಮ್ಮಿಶ್ರ ಸರ್ಕಾರ, ಎಲ್ಲ ಒಂದು ಕಡೆ ಕಾಂಗ್ರೆಸ್ನವ್ರು ಇವತ್ತು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತೇಳಿ ಅಗಲ್ಗನ್ಸ್ ಕಾಣ್ತಿದ್ರೆ, ಆ ಕಾರಣಕ್ಕೋಸ್ಕರ ಹಿಂದೆ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಪ್ರತಿಪಕ್ಷ ನಾಯಕರಾಗಿದ್ದಾರೆ, ಅಗ್ರವಾಗಿ ಒಬ್ಬ ರಾಜ್ಯದ ಅಧ್ಯಕ್ಷ ಬಗ್ಗೆ BJP ಅಗ್ರವ ಮಾತಾಡ ತಪ್ಪು. ಅವರು ಕಾಡಿ ಬೇಡಿ ಅಧ್ಯಕ್ಷ ಆಗಿದ್ದರು, 3 ತಿಂಗಳು ಪ್ರತಿಪಕ್ಷದ ನಾಯಕ ಸ್ಥಾನ ಖಾಲಿ ಇತ್ತು. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಅವರು ಗೌರವ ಇದೆ ಗೊತ್ತಾಗುತ್ತೆ. ನೀವು ಕಾದು ನೋಡ್ರಿ, ಸಿದ್ದರಾಮಯ್ಯ ಕಾಂಗ್ರೆಸ್ಸಿಂದ ಹೊರಬಂದ್ರೆ ಆಶ್ಚರ್ಯ ಪಡಬೇಡ್ರಿ, ಅಂದರೆ ಕಾಂಗ್ರೆಸ್ನಲ್ಲಿ ಎಷ್ಟು ಸಾಮರಸ್ಯ ಇದೆ ಅಂತ ಗೊತ್ತಾಗುತ್ತೆ. ಪ್ರತಿಪಕ್ಷ ಕಾಂಗ್ರೆಸ್ಸಿನ ರಾಜ್ಯದ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯವ್ರ ಮಧ್ಯೆ ಯಾವ ರೀತಿ ಸಾಮರಸ್ಯ ಇದೆ ಅಂತ ಗೊತ್ತಾಗುತ್ತೆ. ಬಹುಶಃ ಸಿದ್ದರಾಮಯ್ಯನವರು ವೀರ ಸಾವರ್ಕರ್ ಬಗ್ಗೆ ಅಗುರುವ ಮಾತಾಡಬಾರ್ದು, ಒಬ್ಬ ದೇಶ ಅಪ್ರತಿಮ ದೇಶಭಕ್ತ, ಏನು ಟಿಪ್ಪು ಜಯಂತಿಗಳನ್ನು ಆಚರಣೆ ಮಾಡಿದ್ರೆ ಮತಾಂಧರನ್ನ ಅಂಥವ್ರ ಜಯಂತಿ ಆಚರಣೆ ಮಾಡ್ತೀರಿ, ಇಂಥ ದೇಶಭಕ್ತರಿಗೆ ಭಾರತ ಪ್ರಶಸ್ತಿ ಕೊಟ್ಟ ತಪ್ಪಲ್ಲ ಸಿದ್ದರಾಮಯ್ಯನವರು,
ಕ್ಷಮೆ ಯೋಚಿಸಬೇಕು. ನಾನು ಇಡಿ ಐಟಿಗೆ ಹೆದರಿ ರಾಜೀನಾಮೆ ನೀಡಿಲ್ಲ, ಬದಲಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಕೆಲಸಗಳಾಗದೆ ಇರುವುದಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಅನರ್ಹ ಶಾಸಕ ಎಂಟಿಬಿ ನಾಗರಾಜ್ ಹೇಳಿದ್ರು. ಸಿದ್ದರಾಮಯ್ಯನವರೇ ಸಮ್ಮಿಶ್ರ ಸರ್ಕಾರದಿಂದ ಒಂದು ಕೆಲಸವೂ ಆಗುತ್ತಿಲ್ಲವೆಂದು ಅಸಹಾಯಕತೆ ತೋರಿದ್ರು. ಈ ಹಿಂದೆಯೂ ಸಿದ್ದರಾಮಯ್ಯ ಹೊಸಕೋಟೆಗೆ ವಿಶೇಷ ಕಾಳಜಿ ತೋರಿಸಿರಲಿಲ್ಲ, ಕೆಪಿಎಸ್ಸಿಯಲ್ಲಿ ಕುರುಬ ಸಮುದಾಯಕ್ಕೆ ಮೀಸಲಿದ್ದ ಕೋಟಾ ತುಂಬಿರಲಿಲ್ಲ, ಆದರೆ ಈಗ ಯಡಿಯೂರಪ್ಪ ಸರ್ಕಾರ ಬಂದ ಮೇಲೆ ಸಾಧ್ಯವಾಯಿತಾ ಎಂದರು. 100 ಕೋಟಿ ರೂಪಾಯಿಗಳಲ್ಲಿ ಕಾವೇರಿ ನೀರು ಮತ್ತು ಏತ ನೀರಾವರಿ ಯೋಜನೆಗೆ ಇದೇ 28ರಂದು ಸಿಎಂ ಯಡಿಯೂರಪ್ಪ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. 30 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮತದಾರರಿಗೆ ಹಣ ಹಂಚಿಕೆ ಮಾಡುತ್ತೇನೆಂದು ಕೃಷ್ಣ ಬೈರೇಗೌಡ ಅಪಪ್ರಚಾರ ನಡೆಸುತ್ತಿದ್ದಾರೆ ಎಂದು ಕಿಡಿಕರಿದರು. ಅದು ಎಫ್ಡಿಯಲ್ಲಿ ಅಪ್ರೂವ್ ಆಗಿದೆ, ಪೆಂಡಿಂಗ್ ಇತ್ತು. ನಾನು ಬಾಲಸಾಹಿ ರೈತ ಸರ್ಕಾರದಲ್ಲಿ ಕೇಳಿಕೊಂಡೆ, ಇದನ್ನು ಮಾಡಬೇಕು ಅಪ್ರೂವ್ ಕೊಡಿ ಅಂತ. ಅದು ತಡೆ ಮಾಡಿದ್ರು, ಅದು ಆಗಲಿಲ್ಲ. ಈಗ ಈ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕಾಗಲೇ ಸರ್ಕಾರದ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಇದೇ ತಿಂಗಳು 28ನೇ ತಾರೀಕು ನಮಗೆ ಭೂಮಿ ಪೂಜೆ ಮಾಡೋದಕ್ಕೆ ಸಮಯ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕೂಡ ನಮಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಆದ್ದರಿಂದ ನಮ್ಮ ಹೊಸಕೋಟೆ ತಾಲೂಕಿಗೆ ಜಡಿಗೇನಹಳ್ಳಿ ಹೋಬಳಿ 18 ಕೆರೆಗಳು, ಅನಗೊಂಡಹಳ್ಳಿ ಹೋಬಳಿಗಳು 12 ಕೆರೆಗಳು ಸೇರಿ ಇವತ್ತು ನಾವು ಈ ನೀರಾವರಿ ಯೋಜನೆಯನ್ನು ನಾವು ಈಗಾಗಲೇ ಭೂಮಿ ಪೂಜೆ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದಾರೆ. ಅದು ಭಾಳಷ್ಟು 80,000 ಜನಸಂಖ್ಯೆ ಇರತಕ್ಕಂಥ 2 ಹೋಬಳಿಗೆ ಆ ನೀರು ತುಂಬಿಸೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಕುಡಿಯುವ ನೀರಿಗೆ ರೈತರು ಬೇಸಾಯ ಮಾಡಲಿಕ್ಕೆ ಭಾಳ ಅನುಕೂಲವಾಗುತ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಭಾವಿಸಿ ತಮ್ಮ ಕೆಲಸ ಕಾರ್ಯಗಳಿಗೆ ದಿನನಿತ್ಯ ಬರುವ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳು ದೊರೆಯದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿರುವ ತಹಸೀಲ್ ಕಚೇರಿಯಲ್ಲಿ ಶುದ್ಧವಾದ ಕುಡಿಯುವ ನೀರು, ವಾಹನಗಳು ನಿಲ್ಲಲು ಪಾರ್ಕಿಂಗ್, ಶೌಚಾಲಯ ಸೇರಿದಂತೆ ಇತರೆ ಮೂಲ ಸೌಕರ್ಯಗಳು ದೊರೆಯದೆ ಕಚೇರಿಗೆ ಬರುವ ಸಾರ್ವಜನಿಕರು ವಿಶೇಷವಾಗಿ ಕುಡಿಯುವ ನೀರು ಹಾಗೂ ಶೌಚಾಲಯಕ್ಕೆ ಸಂಕಷ್ಟದಲ್ಲಿ ಪರದಾಡುವ ಪರಿಸ್ಥಿತಿ ಇಲ್ಲಿನದಾಗಿದೆ. ತಹಸೀಲ್ ಕಚೇರಿಯ ಆವರಣದಲ್ಲಿ ನಾಮಕೆ ವ್ಯವಸ್ಥೆ ಎನ್ನುವ ಹಾಗೆ ಕುಡಿಯುವ ನೀರಿನ ಟ್ಯಾಂಕ್ ಹಾಗೂ ಸುಸಜ್ಜಿತವಾದ ಶೌಚಾಲಯ ಇದ್ದು ಇಲ್ಲದಂತಾಗಿದೆ. ಉಪಯೋಗಕ್ಕೆ ಬಾರದೆ ಹಾಳು ಸುರಿಯುತ್ತಿದೆ. ನಾನು ದೇಗಲ್ಮಡಿ ಗ್ರಾಮದವನು ಸತೀಶ್ ರೆಡ್ಡಿ ಅಂಥೇಳಿ. ಈ ತಹಸೀಲ್ ಕಾರ್ಯಾಲಯದಲ್ಲಿ ಕುಂದುಕೊರತೆಗಳು ಭಾಳಷ್ಟಿದೆ ಹೇಳ್ಕೊಳ್ತಾಗಿದ್ದರೆ, ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಅನುದಾನವನ್ನು ಸದ್ಬಳಕೆ ಮಾಡ್ತಾ ಇಲ್ಲ ಇಲ್ಲಿನ ಸಿಬ್ಬಂದಿ. ಎಲ್ಲರೂ ಜಾಗರೂಕತೆಯಿಂದ ಯಾರೊಬ್ಬರಿಗೂ ಮರ್ಯಾದೆ ಇರದೆ ಹಾಗೆ ಯಾರದು ಒಂದು ಕುಂದುಕೊರತೆ ಕೇಳದೇ ಇರೋ ಹಾಗೆ ವ್ಯವಸ್ಥೆ ಇಲ್ಲಿದೆ. ಇಲ್ಲಿ ತಹಸೀಲ್ದಾರ ಮಾತು ಕೂಡ ಯಾರು ಕೇಳೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ಅವ್ಯವಸ್ಥೆ, ಒಂದು ಪಾರ್ಕಿಂಗ್ ವಿಷಯದ ಬಗ್ಗೆ ಆಗಲಿ, ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಅಥವಾ ಇಲ್ಲಿನ ಶೌಚಾಲಯದ ಆಗಲಿ, ಇಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿಗೆ ಸರಿಯಾದಂಥ ಒಂದು ವ್ಯವಸ್ಥೆ ಇರದೆ ಪಕ್ಷದಲ್ಲಿ ಸಾಮಾನ್ಯ ಜನರಿಗರು ಯಾವ ರೀತಿಯಾಗಿ ತಮ್ಮ ಒಂದು ಕೊರತೆಗಳನ್ನು ನೀಗಿಸಿಕೊಳ್ಳಬೇಕು? ದಿನನಿತ್ಯ ಹಲವಾರು ಗ್ರಾಮ ತಾಂಡಗಳು ರೈತರು ಪಹಣಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಜಾತಿ ಆದಾಯ ಪ್ರಮಾಣ ಪತ್ರ ಸೇರಿದಂತೆ ಇತರೆ ದಾಖಲೆಗಳು ಪಡೆಯಲು 100 ರೈತರು ಬರುತ್ತಾರೆ. ಆದರೆ ಇಲ್ಲಿ ಕುಡಿಯುವ ನೀರು, ಶೌಚಾಲಯ ಇಲ್ಲದೆ ಸಾರ್ವಜನಿಕರು ಅಧಿಕಾರಿಗಳ, ಚುನಾಯಿತ ಜನಪ್ರತಿನಿಧಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಾ ಹೋಟೆಲ್ಗಳಿಗೆ ಮೊರೆ ಹೋಗಿ ನೀರು ಕುಡಿಯುವಂತಾಗಿದೆ. ಇನ್ನು ಮಹಿಳೆಯರು ಶೌಚಾಲಯಕ್ಕೆ ಹೋಗಬೇಕಾದ್ರೆ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಉತ್ತಮ ಶೌಚಾಲಯ ಇದ್ದರೂ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಉಪಯೋಗಕ್ಕೆ ಬಾರದಂತಾಗಿದೆ ಎಂದು ತಹಸೀಲ್ ಸಿಬ್ಬಂದಿಗಳು ಹೇಳುವ ಮಾತಾಗಿದೆ. ಇನ್ನು ವಾಹನಗಳಿಗೆ ನಿಲ್ಲಲು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ವಾಹನಗಳು ಕಚೇರಿಯ ಪ್ರವೇಶ ದ್ವಾರದ ಬಳಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುತ್ತಿದ್ದು ಒಳ ಪ್ರವೇಶಿಸುವಾಗ ತೊಂದರೆ ಅನುಭವಿಸುವಂತಾಗಿದೆ. ಹಲವಾರು ಬಾರಿ ಅನೇಕ ಸಂಘಟನೆಗಳು ಕಚೇರಿಯಲ್ಲಿ ಮೂಲ ಸೌಕರ್ಯ ಕಲ್ಪಿಸುವಂತೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಾನು ವೀರ ಕನ್ನಡಿಗ ಸೈನ್ಯ ಅಧ್ಯಕ್ಷನಾಗಿದ್ದು ವಿಠಲ್ ಕುಸಳೆ ಹೆಸರು. ಇಲ್ಲಿ ಸುಮಾರು 2-3 ವರ್ಷಗಳ ಕಾಲ ಇಲ್ಲಿ ಹಳ್ಳಿ ಪಳ್ಳಿನಿಂದ ಎಲ್ಲರೂ ಸಾರ್ವಜನಿಕರು ಬರ್ತಾರೆ. ಇಲ್ಲಿ ಕುಡಿಯಲಕ್ಕ ನೀರಿಲ್ಲ, ಮತ್ತು ಇಲ್ಲಿ ಸಾರ್ವಜನಿಕರು ಬಂದು ಕೂಡ್ಲಕ್ಕ ಏನು ಸಮಸ್ಯೆ, ಭಾಳ ಸಮಸ್ಯೆ ಅದ. ಕೂಡ್ಲಕ್ಕ ಜಾಸ್ತಿ ಜಾಗ ಇಲ್ಲ, ವಾಹನಗಳು ಬರ್ತವ ಕರೆಕ್ಟಾಗಿ.